ಎಲ್ಲರೂ ಎಲ್ಲಿ ಬಾಗ್ದಾರ ಅಲ್ಲಿ ತಿಮ್ಮಪ್ಪನ ಹತ್ರ ಬಾಗ್ತೀವಿ ನಾವು ಅಂದ್ರೆ ಬಗ್ಗೆ ತಲೆ ಮುಡಿಕೊಡೋದಲ್ರಿ. ಅಲ್ಲಿ ಮುಡಿಕೊಟ್ಟು ಬಂದ್ರೆ ಆಲ್ಮೋಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಒಳಗೆ ಎಲ್ಲರೂ ಒಳ್ಳೇದಾಗಿದ್ರಿ. ಆಮೇಲೆ ಏನೋ ಒಂದು ಗುರಿ, ಏನೋ ಒಂದು ಸಾಧನೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀವಿ. ನಾವು ಆರಾಮದೀವಿ ರೀ. ನಾನು ಇವತ್ತು ಈವ್ನಿಂಗ್ ಲಾಗ್ ಚಾಲು ಮಾಡಿ ನೋಡಿರಿ. ನಿನ್ನೆ ಬಂದ್ವಲ್ಲ ಊರಿಗೆ, ಅಂದರೆ ಇವತ್ತು ಅಂಗಡಿಗೆ ಹೋಗಿಲ್ಲ ಯಜಮಾನರು, ರೆಸ್ಟ್ ಮಾಡೋಣ ನಾಳೆ ತೆಗಿತೀನಿ ಅಂತ ಅಂದರು. ಹಾಗಾಗಿ ನೀರು ಸ್ವಲ್ಪ ಚೇಂಜ್ ಆಗಿತ್ತು ರೀ, ನನಗೆ ಸ್ವಲ್ಪ ನೆಗಡಿ ಟೈಪ್ ಆಗಿತ್ತು. ಹಾಗಾಗಿ ಯಜಮಾನರು ನೋಡಿರಿ ಟೀ ಮಾಡ್ಕೊಡೋ ಥರ, ಅವ್ರ ಮನೆಗಿದ್ರೆ ಅವರೇ ಮಾಡಿರ್ತಾರೆ ಟೀ ಇದು, ನಾನಂತೂ ತಲೆ ಕೆಡಿಸ್ಕೊಳೋದಿಲ್ಲ. ಸೊ ಹಾಗಾಗಿ ನಂಗೆ ಸ್ವಲ್ಪ ಶುಂಠಿ ಟೀ ಮಾಡ್ಕೊಡೋ ಥರ. ಟೀ ಅನ್ನೋಕ್ಕಿಂತ ಸ್ವಲ್ಪ ಕಷಾಯ ಮಿಕ್ಸ್ ಆ ಥರ ಅನ್ಬೋದು. ಅದಕ್ಕೆಲ್ಲನೂ ಏನು ನೆಗಡಿಗೆ ಸಂಬಂಧಪಟ್ಟದ್ದು ರೆಮಿಡೀಸ್ ಮಾಡಿದ್ರೆ ಈ ಥರ ಮಾಡ್ಯಾರ ನೋಡ್ರಿ ಟೀನೇ, ಬಟ್ ಅದಕ್ಕೆ ಕಾಳು ಮೆಣಸು ಕೂಡ ಹಾಕಿದ್ರು ಎಕ್ಸ್ಟ್ರಾ. ಹಂಗಾಗಿ ಅದಂತ ಹೇಳಿದೆ. ಬರೀ ಇವತ್ತಿನ ಲಾಗಲ್ಲಿ ನಾನು ನಿಮಗೆ ತಿರುಪತಿಯಲ್ಲಿ ನಾನು ಏನೇನು ತೊಗೊಂಬಂದೀನಿ ಅಂತ ಪರಿ ಅಂತಂದಿಲ್ಲರಿ, ಇರಲಿ ಅಂತ ಸ್ವಲ್ಪ ಕೆಲವೊಂದು ತೊಗೊಂಡೀನಿ, ಅದು ಮತ್ತು ಖರ್ಚು ಎಷ್ಟು ಬಂತು ಅಂತ ಹೇಳ್ತೀನಿ ನಿಮಗೆ. ಡಿಪೆಂಡಿಂಗ್ ಅಪಾನ್ ನಮ್ಮ ಮೇಲೆ ಇರೋದ್ರೆ ನಾವು ಏಟು ಖರ್ಚು ಮಾಡ್ತೀವಿ ಅದರ ಮೇಲೆ ಬರ್ತಾ ಖರ್ಚು. ಇಷ್ಟ ಅಂತ ಹೇಳೋಕ್ಕಲ್ಲ, ಜಾಸ್ತಿ ಇದ್ದವರು ಜಾಸ್ತಿ ಖರ್ಚು ಮಾಡ್ತಾರೆ, ಕಡಿಮೆ ಇದ್ದವರು ಕಡಿಮೆ ಖರ್ಚು ಮಾಡ್ತಾರೆ. ನೋಡಿರಿ ಟೀ ರೆಡಿ ಆಯಿತು. ಆಮೇಲೆ ವಿಡಿಯೋನ ಪೂರ್ತಿ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡಿರಿ ಚಾನಲ್ ಸಬ್ಸ್ಕ್ರೈಬ್ ನೋಡಿರಿ. ನಿನ್ನೆ ಬಂದು ಕೂಡಲೇ ಅಲ್ಲಿ ಎಣ್ಣೆನ ಹಚ್ಚಿದ್ದಿಲ್ಲ, ಎಲ್ಲರೂ ಕೂರಲ ನಕಾರ ವಿಚಿತ್ರ ಆಗಿತ್ತು. ಹಾಗಾಗಿ ಬಂದುಬಿಟ್ಲೆ ಎಣ್ಣೆ ಹಚ್ಕೊಂಡು ತೊಡಗೆಲ್ಲ ಬೆರೆಸಿ ಅಷ್ಟೇ, ಇನ್ನು ತಲೆ ಸ್ನಾನ ಮಾಡಿಲ್ಲ. ಇವತ್ತೊಂದು ದಿನ ಬಿಟ್ಟು ನಾಳೆ ಮಾಡಿದ್ರೆ ಆಯ್ತು ಅಂತ ಹೇಳಿದೆ. ಸುಮ್ಮನೆ ಕೂದಲು ಮೇಲೆ ಕಟ್ಟೀನಿ, ಅದಕ್ಕೆ ಅವಸ್ಥೆ ಹಿಂಗೈತಿ. ಎಷ್ಟು ಕೆಲಸ ಮಾಡಿ ಸುಸ್ತಾಗಿನಿ, ಕಿವಿದು ಎಲ್ಲ ಬಿಚ್ಚಿನಿ ರೀ. ಹೆಂಗಿದ್ದೀನಿ ಹಂಗೆ ಲಾಗ್ ಮಾಡ ಸ್ಟಾರ್ಟ್ ಮಾಡ್ಯಾರ ಅವರು. ಬರೀ ಈಗ ನಾನು ಏನು ತೊಗೊಂಡಿನಿ ಅಂತ ತೋರಿಸ್ತೀನಿ. ಸಿಂಪಲಾಗಿ ಶಾಪಿಂಗ್ ಮಾಡಿರಿ ಅಷ್ಟೆ. ಫಸ್ಟಿಗೆ ಇದು ಬಿಡ್ರಿ, ಫ್ಯಾಮಿಲಿ ಫೋಟೋ ಇರಲಿ ಅಂತ ನೆನಪು ವಿತ್ ಡೇಟ್ ಟೈಮ್ ಎಲ್ಲ ಇರುತ್ತೆ ಅಂತೇಳಿ ಇದನ್ನು ಫೋಟೋ ತೆಗೆಸ್ಕೊಂಡ್ವಿ. ಸರಿಯೋ ಇತ್ತ ಬಾಕಂದ ನೀನು ಏನು ಕಿರಿಕಿರಿಲೇ ನೀನು ಬಾಲು. ಹಾಗಾಗಿ ಇದೊಂದು ಫೋಟೋ ತೆಗ್ಸಿದ್ರಿ, ಆಗ ಅಲ್ರಿ ಕೊಟ್ಟರು ಹತ್ತು ನಿಮಿಷಕ್ಕೆ ಕೊಟ್ರೆ ಆಗ ಎಲ್ಲರೂ ತೆಗ್ಸಿದ ತಕ್ಷ ಅಲ್ಲಿ ಹೋದ್ರೆ ಎಲ್ಲ ತೊಗೊಂಡು ಬಂದ ಬಿಡ್ತಾರೆ ಈ ಫೋಟೋ. ಇದೊಂದು ಫೋಟೋ ನಮ್ದು ಫ್ಯಾಮಿಲಿದು. ಆಮೇಲೆ ಇದು ತನೊಂದ್ರಿ, ಅವರೇ ಕೃಷ್ಣಂದು ನಾವೆಲ್ಲ ಹಾಕಿಕೊಡ್ತೀವಿ, ನೀ ಜಸ್ಟ್ ಫೋಟೋ ತೆಗ್ಸರಿ ಅಂತೇಳಿ ಇದನ್ನು ಮಾಡಿಕೊಟ್ರು. ಬಟ್ ಅಷ್ಟು ಚೆಂದಾಗಿಲ್ಲ ರೀ, ನಂಗೆ ಅಷ್ಟು ಇಷ್ಟ ಆಗಿಲ್ಲ ನೋಡಿರಿ. ಅವನದು ಫೇಸ್ ತಕ ಬಾಡಿ ಸೂಟ್ ಆಗಿಲ್ಲ, ಅದು ದೊಡ್ಡ ದಪ್ಪ ಮಗುಂದು ಬಾಡಿ ಹಾಕ್ಯಾರ, ಸೂಟ್ ಆಗಿಲ್ಲ. ಬಟ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಇವೆರಡು ತನ್ನೊಂದು ನೋಡಿರಿ. ಇದು ಹೆಂಗೆ ಮಾಡ್ಯಾರ ಸುಮ್ಮನೆ ನೆನಪಿಗೆ ಆಯ್ತಲ್ಲ ಅಂತೇಳಿ ತೊಗೊಂಡು ಬಂದಿವಿ ಅಷ್ಟೇ. ಬಟ್ ನಿಜವಾಗಿ ಅವನು ರಿಯಲ್ ಮಾಡಿದ್ದು ಮಸ್ತ್ ಮಾಡವ್ರಿ ಅವರು. ಕೃಷ್ಣ ಫೋಟೋ ನಾವು ಮನೆ ತೆಗೆಸಿದ್ವಿ ಮಸ್ತ್ ಅದವ್ರೆ. ಲಾಸ್ಟ್ ಇಯರ್ ಇಲ್ಲಿ ಬಂದು ನೋಡ್ರಿ, ಸಬ್ಬಿ ಬಂದು ನೋಡ್ರಿ, ಸಬ್ಬಿ ಸಬ್ಬಿ ಅದು ರೀ. ಆಮೇಲೆ ತಾಯಕನ ತೊ ಯಾರಿಗೆ ಅಂತ ಹೇಳ, ಗೋವಿಂದ ಫೋಟೋ, ಗೋವಿಂದನ ಫೋಟೋ ಅಂತ್ರಿ. ಇದೊಂದು ಗೋವಿಂದ ಫೋಟೋ ಮತ್ತೆ ಇದೊಂದು ಗೋವಿಂದ ಫೋಟೋ. ಗೋವಿಂದ ತೋರ್ಸಿ, ನೀಟಾ ತೋರ್ಸು, ನೀಟಾ ತೋರ್ಸು, ನೀಟಾ ತೋರ್ಸು. ಇದೊಂದು ಗೋವಿಂದ ಫೋಟೋ, ಇದೊಂದು ಗೋವಿಂದ ಫೋಟೋ. ಸ್ವಲ್ಪ ನೋಡ್ರಿ, ಒಂದು ತಲೆ ನೋಡ್ಬೇಕು ನೋಡ್ರಿ. ಏನ್ ಕಂದ ಅದು? ಗುಂಡು ಗುಂಡು. ಅಲ್ಲಿ ಹೋದಾಗ ಏನಂತಿಪ್ಪ ನಾ ಜೂಜಿ ಹೋದಾಗ ಗೋವಿಂದ ಗೋವಿಂದ ಹೆಂಗಂತಿದ್ವಿ? ಗೋವಿಂದ ಗೋವಿಂದ. ಇದು ಎರಡು ಸಣ್ಣ ಫೋಟೋ ತಗೊಂಡಿವ್ರಿ, ಗೊತ್ತಿಲ್ರಿ. ಮತ್ತೆ ನಾವು ಆಕ್ಚುಲ್ ನಾನು ನಮ್ಮ ಕಡೆ ಹಂಗೆ ಮಾಡ್ತಾರೆ, ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಫೋಟೋಸು ತಂದಿರ್ತಾರೆ. ಹಂಗೆ ರಿಲೇಷನ್ಗೆ ಅವ್ರಿಗೆ ಇವ್ರು ಕೊಡಕ ಇಲ್ಲ ವಸ್ತು ಏನಕ್ಕೆ ಒಂದು ತಂದಿರ್ತಾರೆ. ಬಟ್ ಕೆಲವು ಜನ ನಾ ಕೇಳಿದ್ದುಂಟು ಫೋಟೋಸ್ ಬೇರೆಯವ್ರಿಗೆ ಕೊಡಬಾರ್ದು ತಂದಿದ್ದು ಅಂತ ಹೇಳ್ತಾರೆ. ಆಲ್ಮೋಸ್ಟ್ ನಂಗೆ ಗೊತ್ತಿಲ್ಲ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕಮೆಂಟ್ ಮಾಡಿರಿ ಕೊಡಬೇಕು ಕೊಡಬಾರ್ದು ಅಂತೇಳಿ, ಯಾಕಂದ್ರೆ ನಾವು ಕೊಡ್ಬೇಕಂತೇಳಿ ತಂದಿವ್ರಿ. ಈಗ ನಮ್ಮ ಕೈ ಪೀಸ್ ತಂದಿವ ಅವನ ಅಕ್ಕಾಗ ಅನ್ನಂಥವ್ರ ಮನೆಗೆ ಅಲ್ಲಿ ಮತ್ತು ಇವ್ರ ಫ್ರೆಂಡ್ ಸರ್ಕಲಾಗ ಒಬ್ರು ಇದಾರೆ ಅವ್ರಿಗೆ ಕೊಡ್ಬೇಕಂತ ತಂದೀವಿ. ಬಟ್ ಕೊಡೋದು ಸರಿನಾ ತಪ್ಪ ನೀವು ಕಮೆಂಟ್ ಮಾಡಿ ಹೇಳ್ರಿ. ಅದು ಬಿಟ್ಟರೆ ದೇವ್ರ ಫೋಟೋನೇ ಬೇರೆದವ್ರಿಗೆ ಕೊಡ್ಬೇಕು ಬೇಡ ಅಂತ ಹೇಳಿ ಅನಿಸಿಕೆಗಳನ್ನ ತಿಳಿಸ್ರಿ. ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, 50-50 ಅದ ಕೊಡ್ಬೇಕು ಕೊಡ್ಬಾರ್ದು ಅಂತ ಡೌಟ್. ಅಲ್ಲಿ ಈ ಫೋಟೋ ದೊಡ್ಡ ಫೋಟೋ ಎರಡೇ ತೊಗೊಂಡ್ವಿ ಅಂದ್ರೆ ಒಂದು ಮನೆಗೆ ಇದು ಪೂರ್ತಿ ಅಲ್ಲಿ ಹೆಂಗಿದನೋ ಅದ್ರ ಬೂಡ್ ಒಳಗೆ ಅದೇ ಥರದ ಫೋಟೋ. ನಂಗೆ ಇದು ಇಷ್ಟ ಆಯಿತು, ಇದು ಮನೆಗೆ ಅಂತ ತೊಗೊಂಡ್ವಿ. ಇದು ಲಕ್ಷ್ಮೀ, ಗಣೇಶ, ವೆಂಕಟೇಶ ಮೂರು ಜನ ಇದ್ದಾರೆ. ಇದನ್ನು ಇವರು ಅಂಗಡಿಗೆ ಅಂತ ತೊಗೊಂಡಾರೆ, ನೋಡ್ಬೇಕು ಎಲ್ಲೆಲ್ಲಿ ಅದೇ ಆಗುತ್ತೆ ಅಂತೇಳಿ. ಇದು ಮಾತ್ರ ಭಾಳ ಇಷ್ಟ ಅದೇ, ಚಂದ ಐತೆ ಫ್ರೇಮ್. ಇದು ಫ್ರೇಮ್ ಇಲ್ರಿ, ಜಸ್ಟ್ ಈ ಥರ ಪ್ರಿಂಟ್ ಇಂದ ಸ್ಟ್ಯಾಂಡ್ ಅದ, ಸ್ಟ್ಯಾಂಡ್ ಐತಿ. ಇದು ಫ್ರೇಮ್ ಐತ್ರಿ, ಚಂದ ಅದ ರೀ ಫೋಟೋ. ಅದು ಭಾಳ ಇಷ್ಟ ಅದ ನಂಗೆ ಫೋಟೋ. ಸ್ಟ್ಯಾಂಡ್ ಐತಿ ಇದು ತೋರಿಸ್ತೀನಿ. ಆಮೇಲೆ ಅಲ್ಲಿ ಕುಂಕುಮ ರೀ,
ಹೆಣ್ಮಕ್ಳಿಗೆ ಏನು ಶಾಪಿಂಗ್ ಮಾಡಿದ್ರು ಇದೊಂದು ಇದು ಸಾಕಲ್ರಿ, ಮೇನ್ ಆಗಿದ್ದಂತ ಕೊಡಿಸಿದ್ರು. ಅದು ನನ್ನ ನಿಜ ಹದಿನಿ ಇದನ್ನ ತಗೋಬೇಕಂತ ನನಗೆ ತಲೆಗೆ ಇರಲಿಲ್ಲ. ಅವರೇ ತಗೊಂಡಿದ್ರು ಕುಂಕುಮ ಘಮ ಅಂತ ಚಂದ ಐತೆ ಘಮ ಇದು. ಆಮೇಲೆ ಇದೊಂದು ಗಂಧ ಮನ್ವಿತ್ ಕ್ರೀಮ್ ಅಲ್ರಿ, ಗಂಧ ಅದು ಇಲ್ಲ ಗಂಧ ಕ್ರೀಮ್ ಐತೆ. ಹೌದಾ, ಏನಂತ ಕೊಟ್ರೆ ಅವರು ತುಳಸಿ ಚಂದನ್ ಟ್ಯೂಬ್ ತಿಲ್ಲಕ್ಕ ತಿಲ್ಲಕ್ಕ. ಈಗ ನಾವು ಹಸಿ ಕುಂಕುಮ ಅಂತ ಒಂದು ಡಬ್ಬಿ ತಗೊಂಡು ಹಚ್ಕೊಂತೀವಿ ಆ ಥರದ್ದು ಗಂಧದ್ದು ಇದು. ಈ ಆಗಲ್ಲ ಓಪನ್ ಮಾಡಿದ್ದೆ ನಾನು, ಮನು ಬಿಡಲಿಲ್ಲ. ಹಚ್ ಮಮ್ಮಿ ಅಂತ ಹಚ್ಚಿದ್ದೆ. ಈ ಥರ ಐತೆ ನೋಡ್ರಿ, ಮಸ್ತ್ ಐತೆ ಒಂದು ಗಂಧ ಮಾತ್ರ ಘಮ ಘಮ ಅಂತ ಐತೆ ಬರೀ. ಆಗಲ್ಲ ಅದು ಡಬ್ಬಿ ಪೌಡರ್ ಥರ ಆದಿದೆ ಅವ್ರು ಹೇಳಿದ್ರೆ ಮತ್ತೆ ಕಲಿಸ್ಬೇಕು ಹಚ್ಚಕಾಲ ಇದನ್ನ ತೋರಿ ಅಂದ್ರು. ಮನ್ವಿತ್ಗೆ ಸ್ಕೂಲಿಗೆ ಕಲಿಸುವಾಗ ಕಡಿಗೆ ಚಿತ್ರ ಕಡಿಗೆ ಚಿತ್ರಣ ಅಷ್ಟು ಪಾಪ ಅಂತಾರ, ಹಂಗಾಗಿ ಕುಂಕುಮ ಚಿತ್ರ ಮುಗಿದ್ರು ಹೋಗ್ಬಿಡ್ತೈತೆ ಅದು. ಇದಾ ಥರ ಇರ್ತೈತೆ ಅಂತೇಳಿ ಇದ ತಗೊಂಡ್ರಿ. ಇದು ಕುಂಕುಮ, ಇದೊಂದು ಗಂಧ. ನೆಕ್ಸ್ಟು ನಾವೆಲ್ಲ ಹೇಳ್ಕೊಡ್ತೀನಿ ಆಮೇಲೆ ಹಾಕೋದು. ಇದೊಂದು ಸರ ನೋಡ್ರಿ, ಎಷ್ಟು ಚಂದ ಐತೆ ಅಂದ್ರೆ ಸರ ನೋಡಕ್ ಸಿಂಪಲ್ ಆಗ ಐತ್ರಿ. ಮುಂದೆ ಮೊಬೈಲ್ ಇಡ್ರಿ ಮುಂದೆ ನೋಡ್ರಿ, ಈ ಥರ ಐತಿ. ಇದು ಎಲೆ ಶೇಪ್ ಐತಿ, ಚಂದ ಐತಿ. ಇದು ಮಣಿ ನೋಡ್ತಿರ್ಬೋದು ನೀವು, ಎಷ್ಟು ಶೈನಿಂಗ್ ಕೊಡುತ್ತಂದ್ರೆ ಅಷ್ಟು ಶೈನಿಂಗ್ ಐತ್ರಿ. ಹಂಗ ಪಳ 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 ಹೊಡೆಯತೈತಿ. ರಾತ್ರಿ ಅಂತ ಅಲ್ಲಿ ಒಂದಿಷ್ಟು ಜನ ಹಾಕೊಂಡಾಗ ನೋಡಿದೆ ನಾನು, ಅಷ್ಟು ಚಂದ ಪಳ 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 ಹೊಳೀತೈತಿ ಚಂದ ಐತ್ರಿ. ಆ್ಯಕ್ಚುಲಿ ಇದು ನನಗಂತ ತಗೊಳ್ಳಿಲ್ಲ ನಾನು, ನಮ್ಮ ಅದೇ ಬಂದಿಲ್ಲಲ್ರಿ ಅವಳಿಗೆ ಅಂತೇಳಿ ತೊಗೊಂಡೇನಿ. ಇದೊಂದು ಸರ 50 rupees ನೋಡ್ರಿ ಇದು, ಬಟ್ ನಿಜ ಮುತ್ತು ಭಾಳ ಕ್ವಾಲಿಟಿ ಇದ್ರೆ. ಇದು ಒಂದು ನೀವು ಫೋಟೋದಲ್ಲಿ ಗಂಟೆ ಸರ ಅಂತಾರೆ ಅದಕ್ಕೆ, ಗಂಟೆ ಸರ ಆ ಕಡೆ ಉಡುಪಿ ಸರ. ಹೌದಾ, ಇದ್ರಿ ಹೆಂಗೈತ್ರಿ ಕಮೆಂಟ್ ಮಾಡಿರಿ ಈ ಸರ. ನನಗೆ ಇದ್ರೊಳಗೆ ನಾನು ಆ್ಯಕ್ಚುಲಿ ಫಸ್ಟ್ಗೆ ಚಾಕ್ಲೇಟ್ ಮುತ್ತಿನ ಹಿಡಿದಿದ್ದೆ. ಇವರು ಬ್ಲ್ಯಾಕ್ ತಗೋಲ್ಲ ಎಲ್ಲದ್ರಾಗ ಸೂಟ್ ಆಗುತ್ತಾ ಅಂದ್ರೆ, ಹಾಗಾಗಿ ಬ್ಲ್ಯಾಕ್ ತೊಗೊಂಡೆ. ಪೆಂಡೆಂಟ್ ನೋಡ್ರಿ ಏನು ಸಖತ್ ಐತೆ, ಇದು ಸೂರ್ಯನ್ ಇದೈತೆ ಡಿಸೈನ್ ಐತೆ ನೋಡಕ್ಕೆ. ನಂಗೆ ಇದು ಭಾಳ ಇಷ್ಟ ಆಯ್ತು. ಇದು ಮುತ್ತು ಸ್ವಲ್ಪ ಸಣ್ಣ ಸೈಜ್ ಆಗಬೇಕಿತ್ತು ಅನ್ಸುತ್ತಲ್ಲ, ದೊಡ್ಡದೈತಿ. ನನಗೆ ಯಾಕೋ ಹಂಗೆ ಅನ್ನಿಸ್ತೀವಿ, ಸ್ವಲ್ಪ ಮುತ್ತು ಸಣ್ಣ ಸೈಜ್ ಇದ್ದಿದ್ರೆ ನಡೀತಿತ್ತು ಏನೋ. ಈ ಥರ ಐತೆ ನೋಡ್ರಿ ಇದೊಂದು ಸರ. ಇದಕ್ಕೆ 200 ಹೇಳಿದ್ರಿ ಅವರು, ನಾವು ಏನು ಹೇಳಿದ್ರೆ ಅರ್ಧ ಕರ್ದಾಗ ತಂದು ಕೇಳ್ತೀನಿ ರೀ ನಾ ರೇಟ್ ಯಾವಾಗ ಫಸ್ಟ್ ಒಮ್ಮೆ ಅವ್ರು ಸರಿದೆ ಇದ್ರೆ ಮತ್ತೆ ಅವಾಗ ಮತ್ತೊಂದು ಕಾಲು ಭಾಗ ಸೇರಿಸ್ನಿ ಅದಕ್ಕೆ. ಆದ್ರೆ ಯಾಕೋ ಒಳ್ಳೆ ಹೆಣ್ಮಗಳು ಒಂದೇ ಮಾತಿಗೆ ಸರಿದು ಕೊಟ್ಲು. 200 ಹೇಳಿದ್ರು 100 ಕೊಡ್ತೀನಿ ಲಾಂಗ್ ಬಿಡ್ರಿ ಅಂತ ಅಂದೆ. 150 ಯಾವುದು ಹಾಕಿ ರೆಡಿ ಮಾಡ್ತಿರ್ತಾರಲ್ಲ ಕುತ್ಕೊಂಡು ಪೋಣಿಸ್ತಿರ್ತಾರೆ ಎಲ್ಲ ಕುತ್ಕೊಂಡು ಮುತ್ತು ತಂದು ಸಪ್ರೇಟ್ ಎಲ್ಲ ತಂದು ಜೋಡಿಸಿ ಹಿಂಗ ರೆಡಿ ಮಾಡಲ್ಲೇ ತಗೊಂಡಿರಿ ನಾನು. ಅದೊಂದು ಖುಷಿ ಆಯ್ತು. ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ, ಹಾಕಿ ಹಾಕೊಡಿ ನೋಡ್ರಿ. ಆಗ ಹಾಕೊಂಡಿದ್ದು ಫೋಟೋ ಒಂದು ವಿಡಿಯೋದಲ್ಲಿ ನೋಡ್ರಿ ಬರ್ರಿ. ನಿನ್ನೆ ಹಾಕಿದ ವಿಡಿಯೋದಲ್ಲಿ ಹಾಕೊಂಡಿನಲ್ರಿ ಇದು. ಈ ಥರ ಐತಿ ಇದ್ರೊಳಗ ಗೋಲ್ಡ್ ಇದು ನೋಡ್ರಿ, ಎಷ್ಟು ಚಂದ ಇದೆ ಡಿಸೈನ್. ಈ ಮುತ್ತು ಡಿಸೈನ್ ಚಂದ ಇದೆ. ಎಲ್ಲ ಸಣ್ಣ ಸಣ್ಣ ನೋಡ್ರಿ ಹಾಕೊಂಡು ಬಂದು ದೊಡ್ಡ ಹಾಕೋತಾರೆ. ಹಾಂ ಇದು ದೊಡ್ಡ ಹಾಕೊಳ್ಳೋದು ಸೀರೆ ಒಳಗೆಲ್ಲ ಹಾಕೊಂಡಿರ್ತಾರೆ. ಕಲರ್ ಯಾವ್ದಾಗಿದೆ ಚೆನ್ನಾಗಿತ್ತು ಹೇಳ್ರಿ. ಗ್ರೀನ್ ಇತ್ತು, ಚಾಕ್ಲೇಟ್ ಇತ್ತು, ಬಿಟ್ಟ ಬ್ಲ್ಯಾಕ್ ಮೂರೇ ಕಲರ್. ಬ್ಲ್ಯಾಕ್ ಆಗ್ತು ಅಂದ್ರೆ ಅಕ್ಕಿ ತಾಳಿ ಮೇಲೆ ಹಾಕೊಂಡಕ್ಕೆ ಭಾಳ ಒಂದ್ಸಲ. ನಾ ಏನು ಹೇಳ್ತೀನಿ, ನಾ ಕಂಪ್ಲೀಟ್ ಮಾಡಿರ್ಲಿಲ್ಲ ನಾ ಒಂದ್ಸಲ ಹಾಕಿದ್ದು ಆಲ್ಮೋಸ್ಟ್ ಒಳಗೆ ಇರೋದಲ್ರಿ ತಾಳಿ ಫಸ್ಟ್ ಅವಿ ಕಣ್ಣಕ್ಕೆ ಅಂತ ಹೇಳಿ ನನಗೆ ಅಂತ. ಅದು ಹಾಕೊಂಡ್ರೆ ಕರಿಮಣಿ ಧರ್ಮ ಕಾಣಿಸ್ತಿ ಅಂತ ನನಗೆ ಖರಿ ತಗೊಂಡ್ ಹೇಳಿದೆ. ಆದ್ರ ತಿರುಪತಿ ಕಾಸ್ಟ್ಲಿ ಅಂತಂದ್ರ ನೀರ್ ಕಾಸ್ಟ್ಲಿ ಅದ ನೋಡ್ರಿ. ಇಲ್ಲಿಂದ ಹೋಗೋರು ಇದ್ರ ನಾವು ಇಲ್ಲಿಂದ ಬಾಟ್ಲಿ ಟ್ರೈನ್ ಆಗೋದಿರ್ತಿವಲ್ರಿ, ತಿರುಪತಿ ಸ್ಟೇಷನ್ ಬಿಟ್ಟ ತಕ್ಷಣ ಬಾಟ್ಲಿ ಎಲ್ಲ ಹೋಗೋದ್ಬಿಟ್ವಿ. ತಿರುಮಲಕ್ಕೆ ಒಂದಲ್ಲಿ ಗೊತ್ತಾಯ್ತು ನಮ್ಗೆ ನೀರಿನ ಬಾಟ್ಲಿ ಸಿಗುದಿಲ್ಲ ಅಂತೇಳಿ. ಅಲ್ಲೆಲ್ಲ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ರಿ, ಚಟ್ನಿ ಸಾಂಬಾರ್ ಕೊಡೋಕು ಕವರ್ ಇಲ್ಲ ರೀ ಅಲ್ಲಿ. ಅಲ್ಲೇ ನಾಶ ಮಾಡ್ಬೇಕು, ಇಲ್ಲ ಕಾಸ್ಟ್ಲಿ 5 rupees ಎಕ್ಸ್ಟ್ರಾ ಮಾಡ್ತಾರೆ ಚಾರ್ಜ್ ಮಾಡ್ತಾರೆ. ಅದಕ್ಕೆ ತಗೊಂಡು ಹೋಗ್ಬೇಕು ತಿರುಪತಿ ಒಳಗೆ ಪೂರ್ತಿ ಪ್ಲಾಸ್ಟಿಕ್ ಬ್ಯಾನ್. ಆಮೇಲೆ ತಿರುಪತಿಗೆ ಹೋಗೋರಿಗೆ ನಾವು ಈಗ ಹೋಗಿದ್ವಿ ಅಲ್ಲ, ನಮ್ಗೆ ಗೊತ್ತಿರೋ ಅನುಭವದ ಮೇಲೆ ಹೇಳ್ತೀವಿ.
ಓನ್ ವೆಹಿಕಲ್ ಅಲ್ಲಿ ಏನಾದ್ರು ಹೋಗೋರಾದ್ರೆ ಸುಮ್ನೆ ಹಿಂದೆ ನೀರು ತಗೊಂಡು ಹೋಗ್ಬಿಟ್ರು, ಒಂದು ಬಾಟಲ್ ನೀವೇನ್ ಮನೆ ಡೈಲಿ ಕುಡಿತಿರ್ತಾರಲ್ಲ ಆ ನೀರ್ದು ಫುಲ್ ಸ್ಟಾಕೆ ತಗೊಂಡು ಹೋದಂತ ಅಡ್ಡಿ. ಹಂಗೇನು ಹೇಳ್ಬೇಕಲ್ಲ, ಕುಡಿ ನೀರು ಇರ್ತದ್ರೆ ಅಲ್ಲಿ ಎಲ್ಲ ಶುದ್ಧ ಕುಡಿ ನೀರು, ಆಮೇಲೆ ಏನದು ಪೈಕಿನ ಒಂದು ಶೌಚಾಲಯಕ್ಕೆ ಒಂದು ಕರೆತ ಇಲ್ಲ ರೀ, 100 meters ಒಂದೊಂದು ಶೌಚಾಲಯ ಅಲ್ರಿ ವರ್ಲ್ಡ್ ಅಲ್ಲಿ ಜಗತ್ ಪ್ರಸಿದ್ಧ ಪ್ರಪಂಚದಲ್ಲಿ ಎರಡನೇ ದೇವಸ್ಥಾನ ಇರ್ಬೇಕು ಅದು, ನನಗೆ ಪರ್ಫೆಕ್ಟ್ ಗೊತ್ತಿಲ್ಲ. ಮತ್ತೆ ಕ್ಲೀನ್ ಇರಬೇಕು ಇಟ್ಟಿರ್ತಾರೆ. ವಿಶ್ವದಲ್ಲೇ ಎರಡನೇ ದೇವಸ್ಥಾನ, ಶ್ರೀಮಂತ ದೇವಸ್ಥಾನ ಅಂತ ಕೇಳಿನಿ ನಿಜ. ಇನ್ನೇನು ಅನ್ನಂಗೆ ನೋಡಲೆ ಅಷ್ಟು ಫೇಮಸ್ ಇರೋ ದೇವಸ್ಥಾನ. ಆಮೇಲೆ 100 meters ಒಂದೊಂದು ಶೌಚಾಲಯದವ್ರೆ, ಕುಡಿ ನೀರು ಸಿಗ್ತೈತಿ ಬಟ್ ನಮ್ಮ ಹುಡುಗರು ನಮ್ಮ ಭಯ ರೀ ನೆಗಡಿ ಆಯ್ತೋ ಏನಂತೇಳಿ ನಾವು ಅದೇ ನೀರ ಯೂಸ್ ಮಾಡಿರಿ. ನಾವು ನನ್ನ ಗಂಡ ಅಂತ ಅಲ್ಲಿ ನೀರು ಕುಡಿದಿರಿ, ಮಕ್ಕಳಿಗೆ ಮಾತ್ರ 2 ಬಾಟ್ಲು ತೊಗೊಂಡಿದ್ರು ನಾವು ಒಂದೊಂದು ಲೀಟರ್. ಇನ್ನು ಅದನ್ನ ಒಂದು ನಂಗೆ ತೊಗೊಂಡ ಅಲ್ಲಿ ಕಾಜಿನ ಬಾಟಲ್ ಕಾಜಿನ ಬಾಟಲ್ ಏನಾದರೂ ತೋರಿಸ್ತಿ ತುಂಬ. ನಾವು ವಾಪಸ್ ಬರೋವ್ರಿ, ಯಾಕಂದ್ರೆ ಹೋಗುವತ್ನಾಗ ನಾವು ಹೋಗಿ ಗೊತ್ತಿರಿ ಟೈಮ್ ವಾಪಸ್ ಬರುವಾಗ ನಮ್ಗೆ ದರ್ಶನ ಯಾವಾಗ್ತದೋ ಏನಂತ ಗೊತ್ತಿರೋದಲ್ರಿ. ನಮ್ಗೆ ಫ್ರೀ ದರ್ಶನ ಆತ್ರಿ, ಸರ್ವ ದರ್ಶನದೊಳಗ ಸಿಕ್ತಿ ನಮ್ಗೆ. 300 ಆನ್ಲೈನ್ ಟಿಕೆಟ್ ಅದ ಅದು ಅದು 15 ಮ್ಯಾಕ್ಸಿಮಮ್ 10 ಮುಂಚಿತವಾಗಿ ಆನ್ಲೈನ್ ಬುಕ್ ಮಾಡ್ಬೇಕಂತ್ರಿ. ಅದು ಎಲ್ಲೆಲ್ಲೋ ನೆಟ್ ಸೆಂಟರ್ಗೆ ಹೋಗ್ಬೇಕು, ಕಂಪ್ಯೂಟರ್ ಸೆಂಟರ್ಗೆಲ್ಲ ಹೋಗಿ ಮಾಡ್ಬೇಕು. ನಮ್ಮ ಮೊಬೈಲ್ ಒಳಗೆ ಮಾಡೋಕೆ ಭಾಳ ಡೀಪ್ ಆಗಿ ಕುತ್ಕೋಬೇಕ್ರಿ, ಅದಕ್ಕೆ ನಮ್ಗೆ ಮಾಡೋಕ್ಕಾಗಲಿಲ್ಲ. ನಮಗೇನು ಭಾಳ ಇಲ್ಲರಿ, ಅಷ್ಟು 8 16 ತಾಸಿಗೆ ನಮ್ಗೆ ಸಿಕ್ತಿರಿ ದರ್ಶನ. ಅಂದ್ರೆ ನಾವು ರಾತ್ರಿ ಮುಡಿ ತೆಗಿಸಿ ಸಂಜೆ ಮುಡಿ ತೆಗಿಸಿದ್ರಿ, ರಾತ್ರಿ 8 ಸುಮಾರು ಹೋದ್ರೆ ಕರೆಕ್ಟ್ 8 ಹೋಗಿದ್ರಿ. ಅಲ್ಲಿ ಒಳಗ ರೌಂಡ್ ಹಾಕೊಂಡು ಒಳಗಡೆ ಅಲ್ಲಿ ಹೋಗ್ಬೇಕಂದ್ರೆ 8 ಆಗಿತ್ತು. ಹಾಕ್ತಾರಲ್ರಿ ಅದು ಸೆಲ್ ಅಲ್ಮರ ಹಾಲು ಏನೋ ಅಂತ ಅದಕ್ಕೆ ಹಾಲ್ ಟೈಪ್ ಇರ್ತಾವಲ್ರಿ, ಒನ್ ಬೈ ಒನ್ ಲಾಕರ್ ಇರ್ತಾವಲ್ರಿ, ಲಾಕ್ ಮಾಡಿದ್ರಿ ನಮ್ಮನ್ನ ಅಷ್ಟು ಜನ ಅಂದ್ರೆ 10 ರೂಮ್ಸ್ ಇರ್ತಾವು ಅಲ್ಲಿ. 10 ಜಾಸ್ತಿ ಇರ್ತಾವ ಪರ್ಫೆಕ್ಟ್ ಯಾವ್ದು ಗೊತ್ತಿಲ್ಲ ನಂಗೆ, ಯಾಕಂದ್ರೆ ಬಾಳ ಬಾಳ ರೂಮ್ ಮಾಡಿರ್ತಾರಲ್ರಿ. ಹೋದ್ರೆ ಗೊತ್ತಿರತ್ತಾ ನಮ್ಗೆ 5 ಒಳಗೆ ಬಿದ್ದಿತ್ತು ಅದು. ಅಲ್ಲಿ ಹಾಲಿಗೆ ಹಾಕ್ತಾರಲ್ರಿ ಅಲ್ಲಿ ಮಾತ್ರ ಏನದು ಧರ್ಮ ದರ್ಶನ ಮಾಡ್ಕೊಳ್ಳೋದು ಈಸಿ ರೀ, ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು ಅಷ್ಟೇ, ಇದ್ರ ಈಸಿಯಾಗಿ ಆಗುತ್ತಾ. ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ಫೆಸಿಲಿಟಿ ಇಟ್ಟಿರ್ತಾರೆ, ಅವರು ಟಿಫನ್ ಕೊಡ್ತಾರ, ಮತ್ತು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇದ್ದವ್ರು ಇರ್ತಾರಲ್ಲ ಅವ್ರಿಗೆ ಹಾಲು ಕೊಡ್ತಾರೆ ಮಕ್ಕಳಿಗೆ ಅಂತೇಳಿ. ಆಮೇಲೆ ಟೀ ಇರುತ್ತಾ ಬಟ್ ನಮಗೆ ಸಿಗಲಿಲ್ಲ ರೀ, ನಾವು ಈ ದಿವಸ ಟೀ ಸಿಕ್ಕೊಳ್ಳಿಲ್ಲ. ಅಲ್ಲಿ ಹಾಲು ಕೊಟ್ಟರು, ಹಾಲು ಬೇಕಾದ್ರೆ ಕುಡಿಬೋದು ತೊಗೋಬೋದು. ನಾವು ತಂದಂಗೆ ಮತ್ತೆ ಹಾಲು ತಂದು ಕೊಟ್ಟರೆ ಅವರು ತನಗೆ ಬೆಳಿಗ್ಗೆ ಎದ್ದು ಗುಟ್ಲ ಕೂಡಿಸಿದ್ವಿ. ಟಿಫನ್ ಉಪ್ಪಿಟ್ಟು ಕೊಡ್ತಾರೆ, ಮಸ್ತ್ ಇರುತ್ತೆ ಅಲ್ಲಿ ಟಿಫನ್, ಮಸ್ತ್ ಬಾಯಿ ಇಟ್ಟರೆ ಕರಗ ಮಾಡಿರ್ತಾರೆ, ಅಷ್ಟು ಚಲೋ ಇರುತ್ತೆ. ಆಮೇಲೆ ಮಲ್ಕೊಳ್ಳೋದಾದೆಲ್ಲ ಅಲ್ಲೇ ಮಲ್ಕೊಂಡ್ಬಿಡೋದ್ರಿ, ಎಲ್ಲಿ ಕುಂತಿರ್ತೀವಿ ಅಲ್ಲೇ ಮಕ್ಕೋಬೋದು. ಯಾವ ಥರ ಇರುತ್ತೆ ಸ್ಟೇಡಿಯಂ ಒಳಗೆ ಸ್ಟೆಪ್ ಇರ್ತಾರೆ ಆ ಥರ ಸ್ಟೆಪ್ ಇರ್ತಾವೆ, ಸ್ಟೇಡಿಯಂ ಇರ್ತಲ್ರಿ ಅದೇ ಥರ ಇರುತ್ತೆ ಅಲ್ಲೇ ಕೂತು ವೇಟ್ ಮಾಡಿ. ಅದು ಇನ್ನೊಂದು ಗ್ರೇಟ್ ನ್ಯೂಸ್ ಚಿತ್ರ ಅಂತ ಹೇಳಿದ್ರೆ, ನಾವು ಯಾರಿಗೂ ಬಗ್ಗಲ್ಲ ಮೊಬೈಲ್ ಯೂಸ್ ಮಾಡಿದ್ರಲ್ಲಿ, ಎಂತೆಂಥ ಕಡೆ ಎಕ್ಸಾಮ್ ಹಾಲಿಗೂ ಕೂಡ ತುಡು ಮಾಡ್ಕೊಂಡು ಮೊಬೈಲ್ ಹೋಯ್ತಾರ, ಆದ್ರೆ ಅಲ್ಲಿ ಮಾತ್ರ ಮೊಬೈಲ್ ಅಲಾವ್ ಇಲ್ರಿ. ಯಾವುದೇ ಕಾರಣಕ್ಕೂ ಅಲ್ಲಿ ಗುಡಿ ಹತ್ರ ಹೋಗೋರ್ವಾಗ ಇಸ್ಕೋತಾರ, ಅವ್ರು ಟೋಕನ್ ಕೊಡ್ತಾರ, ವಾಪಸ್ ಅದನ್ನ ಹೊರಗೆ ಬಂದ್ಮೇಲೆ ಕೊಡ್ತಾರ. ಬಟ್ ಅಲ್ಲಿ ದರ್ಶನ ಮಾಡೋರ್ಗು ಎಲ್ಲೂ ಮೊಬೈಲ್ ಯೂಸ್ ಮಾಡೋ ಹಂಗಿಲ್ಲ, ಕುಂತ್ಬಿಡೋದ್ರಿ. ನಾವು 16 ತಾಸು ಇದ್ರು ಫೋನ್ ಇಲ್ಲ ಏನಿಲ್ಲ, ಅಲ್ಲೇ ಮೀಟಿಂಗ್ ಮಾಡ್ಕೊಂಡು ಗಂಡ ಎಂತ ಜೀವ ಇದ್ದಾರೆ ಮೀಟಿಂಗ್ ಮಾಡ್ತಾರ, ಜಗಳ ಮಾಡ್ಕೊತಾರ, ಅಲ್ಲೇ ನಿದ್ದೆ ಮಾಡಿದ್ರಿ ಅದೇ ಕೆಲಸ ಮತ್ತೇನಿಲ್ಲ. ಒಂದು 600 ಮ್ಯಾಕ್ಸಿಮಮ್ 500-600 ಮಂದಿ ಇರ್ತಾರೆ ಅಲ್ಲಿ, ಅವ್ರು ಲೆಕ್ಕ ಇಟ್ಕೊಂಡು ಲಾಕ್ ಮಾಡಿಬಿಡ್ತಾರೆ. ಏನಾರು ಎಮರ್ಜೆನ್ಸಿ ಇದ್ರೆ ಅಲ್ಲಿ ಅವ್ರಿಗೆ ಇರ್ತಾರೆ, ಅದಕ್ಕೆಲ್ಲ ಮೇಂಟೈನ್ ಮಾಡೋರು ಇಲ್ಲಿ ಲಾಕ್ ತೆಗ್ದಿರ್ತಾರೆ. ಹೊರಗಡೆ ಏನೋ ತೊಗೊಂಬರ್ಬೇಕಂದ್ರೂ ತಿಂಡಿ ತಿನ್ನಿಸ್ತಾರಕ್ಕೂ ಬಿಡ್ತಾರೆ 10 ನಿಮಿಷ. ಅದ್ರೆಲ್ಲ ಪೇಷನ್ಸ್ ಇಟ್ಕೋಬೇಕ್ರಿ. ಅಲ್ಲಿ ಕುಂದ್ಮೇಲೆ ಮರ್ತು ಬಿಡ್ಬೇಕು ಮನೆ ಕಡೆ ಎಲ್ಲ, ನಾವು ಮನೆಗೆ ಹೋಗ್ಬೇಕು ಅದೇ ಐತಿ ಇದೇ ಐತಿ ಎಲ್ಲ ಪರ್ಫೆಕ್ಟ್. ಬಟ್ ಅದು ಅದೆಲ್ಲ ಅದಾಯ್ತ್ರಿ. ಏನಂದ್ರ ಲಾಕರ್ ತೋಳೋದು ನಾವು ಏನದು ಸೇಫ್ಟಿ ಇರುತ್ತೆ ಇಲ್ಲ ಅಂತ ಭಯ ಆಗಿತ್ರಿ ನಂಗೆ, ಎರಡು ಮೊಬೈಲ್ ಇಟ್ಕೋಬೋದು ಅಂತೇಳಿ. ಯಾಕಂದ್ರೆ ಒಂದ್ ರೂಮ್ನಾಗ 1000-1100 ಲಾಕರ್ ಇದ್ವು ರೀ ಅಲ್ರಿ, 1100 ಲಾಕರ್ ಇದ್ರು ರೂಮ್ ಲಾಕರ್ ಬೇರೆ, ಇದು ದೇವಸ್ಥಾನ ಅದು ಬೇರೆ, ನಾವು ಹೇಳ್ತಾ ದರ್ಶನದ ಅದು ಬೇರೆ ರೀ ಹಾಲ್ ಆಗಿದ್ದು. ಈಗ ಇಲ್ಲಿ ನಾವು ಉಳ್ಕೊಂಡಿರ್ತೀವಲ್ಲ ಲಾಕರ್ ಅಂತ ಫ್ರೀ ಅದು, ಅಲ್ಲಿ ನೋಡಾಕ ಭಯ ಅನಿಸ್ತೈತಿ ಅಷ್ಟು ಜನ ಇರ್ತಾರೆ. 1200 ಲಾಕರ್ ಅಂತ ಎಷ್ಟು ಜನ ಇರ್ತಾರ, ಒಂದು ಫ್ಯಾಮಿಲಿ ಅಂತ ಎಷ್ಟು ಜನ ಬಂದಿರ್ತಾರ, ಭಯ ಇತ್ತು ನನಗೆ. ಏನಂದ್ರೆ ವಾಪಸ್ ಬರೋದು ಆಧಾರ್ ಕಾರ್ಡ್ ಫೋಟೋ ತಗೊಂಡಿರ್ತಾರಲ್ಲ, ಕ್ಯಾಮ್ರಾ ಇತ್ತು ಬಟ್ ಏನಾಗಲ್ಲ, ಮೊಬೈಲ್ ಅಲ್ಲೇ ಇಟ್ಟು ಹೋಗಿದ್ವಿ. ಅದನ್ನ ಖುಷಿ ಆತರ ಫ್ರೀ ಆಗಿ ಸೇಫ್ಟಿ ಆಗಿ ಅಲ್ಲಿ ಏನು ಕೊರತೆ ಬರಲ್ಲ ನೋಡ್ರಿ. ಫ್ಯಾನು ಲೈಟ್ ಯಾಕಂದ್ರೆ ಎಲ್ಲ ದೇವ್ರಿಗೆ ಬಂದಿರ್ತಾರೆ ಅಲ್ಲ, ಆ ದೇವ್ರು ಅಷ್ಟು ಫೇಮಸ್ ಅದಾನಲ್ರಿ ಭಕ್ತಿಯಿಂದ ಹೋದ್ರಿಗೆ ಅಷ್ಟೆಲ್ಲ ಒಳ್ಳೇದ ಮಾಡಿರ್ತಾನೆ. ಎಲ್ಲರೂ ಎಲ್ಲಿ ಬಾಗ್ದಿರೋ ಅಲ್ಲಿ ತಿಮ್ಮಪ್ಪನ ಹತ್ರ ಬಾಗ್ತೀವಿ ನಾವು, ಅಂದ್ರೆ ಬಗ್ಗೆ ತಲೆ ಮುಡಿ ಕೊಡೋದಲ್ರಿ. ಅಲ್ಲಿ ಮುಡಿ ಕೊಟ್ಟು ಬಂದ್ರೆ ಆಲ್ಮೋಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಒಳಗೆ ಎಲ್ಲರೂ ಒಳ್ಳೇದಾಗಿದ್ರಿ. ಆಮೇಲೆ ಇನ್ನೊಂದು ಗುರಿ ಏನೋ ಒಂದು ಸಾಧನೆ ಇಟ್ಕೊಂಡಿರ್ತಾರೆ, ನನಗೆ ಈ ಥರ ಒಳ್ಳೇದು ಮಾಡಿ ನಾನು ಮುಡಿ ಕೊಡ್ತೀನಿ ಅಂತ ಹೇಳ್ಕೊಂಡಿರ್ತಾರೆ. ಅದೆಲ್ಲ ಸಕ್ಸಸ್ ಆಗ್ತೈತ್ರಿ. ಮತ್ತು ನೇತಿಂದ ಹೋಗ್ಬೇಕ್ರಿ, ಅಡ್ಡ ಪಡ್ಡ ಪಾಳೆ ಹಚ್ಚಿ ಹೋಗೋದು ತುಡು ಮಾಡಿ ಹೋಗೋದು ಅಂದ್ರೆ ದರ್ಶನ ಆಗೋದಿಲ್ಲರಿ. ಅದು ದೇವ್ರ ರಚನೆ ನಿಯತ್ತಾಗಿ ಲೇಟ್ ಆದ್ರೆ ಪರವಾಗಿಲ್ಲ, ನೀಟಾಗಿ ಮಾಡ್ಬೇಕ ಅಂದ್ರೆ ಅದಕ್ಕೆ ಒಂದು ಮುಕ್ತಿ ಒಂದದ ಮುಕ್ತಿ ಪಡಿಬಹುದಂತ. ನಿಜವಾಗಿ ನನ್ನ ಮಕ್ಕಳು ಜಸ್ಟ್ ನಮ್ಮ ಊರ್ ಮುಟ್ಟತ್ಲೆ ಎಷ್ಟು ಕಿರಿಕಿರಿ ಕೊಡ್ತಿರ್ತಾರ ಅಂತ ಅಷ್ಟು ದೂರ ಹೋಗ್ಬಂದ್ರು. ಈ ಫಸ್ಟ್ ಟೈಮ್ ನೋಡ್ರಿ ಅವರು
ಫುಲ್ ಎಂಜಾಯ್ ಮಾಡಿದ್ರು, ಎಲ್ಲಿ ಜಾಸ್ತಿ ಕಿರ್ಕಿರ್ಕೊಳ್ಳಿಲ್ಲ. ಹೋಗೋ ದಿವಸ ನಾನು ನಿಮ್ಗೆ ನೀನು ವಿಡಿಯೋದಲ್ಲಿ ನೋಡಿರ್ಬೇಕು ನೀವು, ಅವಾಗ ಬಿದ್ದು ಸ್ವಲ್ಪ ಬಾಯಿ ಹುಡ್ಕೊಂಡ. ಅದು ಒಂದ ಬಿಟ್ರೆ ಅಲ್ಲಿ ಸುತ್ತ ನಂಗೆ ಹೇಳಿದ್ ಏನಪ್ಪ ಇನ್ನು ಹೋಗುತ್ತದೆ ನಿಂಗೆ ಮಾಡ್ಕೊತಾನೆ ಅಂತೇಳಿ. ಬಟ್ ನಿಜ ಹೇಳ್ತೀನಿ, ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಐತೆ ಅನ್ನೋ ಗೊತ್ತಿಲ್ಲ, ಅವ್ರ ಮೇಲೆ ನೀರು ಚೇಂಜ್ ಆತ್ರಿ ಅವ್ರಿಗೆ. ಮತ್ತೆ ಹಠ ಬಂದಾಗ ಏನ್ ಮಾಡ್ತಾರೆ ಸುಮ್ಮನಾಗಲ್ರಿ ತನ್ಮಯ್ಯಗ, ಅನಿವಾರ್ಯವಾಗಿ ಐಸ್ ಕ್ರೀಮ್ ಕೊಡಿಸ್ಲೇಬೇಕಾಯ್ತು. ಬರುವಾಗ ಸ್ಟೇಷನ್ ಅಲ್ಲಿ ಅದು ಒಂದ್ ಐಸ್ ಕ್ರೀಮ್ ಕೊಡಿಸಿದ್ದೆ, ಹೆವಿ ಕೋಲ್ಡ್ ಇತ್ರಿ. ಮತ್ತೆ ಅಂತ ತಿಂದ ಅವನು, ನಿಜ ಆ ದೇವ್ರ ಆಶೀರ್ವಾದ ಐತೆ ಅವ್ರ ಮೇಲೆ. ಏನು ಅದು ಹೆಲ್ತ್ ಒಳಗೆ ಏನೇ ಹೆಚ್ಚು ಕಡಿಮೆ. ಆಮೇಲೆ ಇವ್ರು ನಡೆದವ್ರು 8 ಕಿಲೋಮೀಟರ್ ನಡೆದಾರೆ ತಿರುಪತಿ ನೋಡಕ್ರಿ, ಸದ್ದಮುದ್ದಿ ವಾಯ್ ಕೂಡಾಕಿದ್ರೆ ಕಿರಿಕಿರಿ ಬಾಳ ನಡ್ಸಾಕ್ ಬಿಟ್ರ ಒಟ್ಟ ನಾವ್ ಅನ್ಕೊಂಡಿದ್ದಿಲ್ ಬಿಡ್ರಿ ಈ ಬರಿ ಅದಂತೇಳ ಅಷ್ಟು ನಡೀತಾರಿ. ಆಮೇಲೆ ನಾವು ಉಳ್ಕೊಂಡು ಲಾಕರು ಟೆಂಪಲ್ ಏನೇನು ಸೈಡ್ ಏನಾದ್ರು ನೋಡ್ಬೇಕನ್ನಕ್ ಹೋಗಾಕ ಅದು ಫುಲ್ ಗುಡ್ಡ ಅಲ್ರಿ, ಏರ ಬೇಕ ಎಲ್ಲದು. ಎಲ್ಲಿ ಹೋದ್ರು ನೆಡ್ಕೊಂತ ಕರ್ಕೊಂಡು ಹೋಗ್ಬೇಕು ಅನಿವಾರ್ಯ. ತನ್ನ ಅಷ್ಟೇ ಇವ್ರು ಎತ್ಕೋತಿದ್ರು, ನಂಗೆ ಇವನು ಎತ್ಕೊಳಕ್ ಆಗೋದಿಲ್ಲ. ಅಷ್ಟು ನಡೆದ ನೋಡ್ರಿ, ಒಂದ್ ದಿನ ಕೆಸಲ ಎದ್ದಿ ನಾವು ಅಲ್ಲಿಗೆ ಸಿಕ್ಕಾಪಟ್ಟೆ. ಆಮೇಲೆ ಎಲ್ಲ ಎಲ್ಲಾ ಕಡೆ ನಾವು ಇದು ಮಾಡಕ್ ಆಗ್ಲಿಲ್ರಿ, ವಿಡಿಯೋ ಮಾಡಕ್ ಆಗ್ಲಿಲ್ಲ. ಮೇನ್ ಇಂಪಾರ್ಟೆಂಟ್ ದ್ವಾರ ಬಾಗ್ಲ ಎಲ್ಲ ವಿಡಿಯೋ ಮಾಡಕ್ ಆಗಿಲ್ಲ, ಅಲ್ಲಿ ಅನ್ನಪ್ರಸಾದ ಕಡೆ ಮಾಡಕ್ಕಾಗಿಲ್ಲ. ಅಲ್ಲಿ ಯಾಕಂದ್ರೆ ಮೊಬೈಲ್ ಲಾಕರ್ ಒಳಗಿದ್ರಿ. ನಾವು ದರ್ಶನ ಮಾಡ್ಕೊಂಡು ವಾಪಸ್ ಹೊರಗೆ ಬಂದ್ವಿ ರೀ, ಅಲ್ಲಿಂದ ಮತ್ತೆ ಲಾಕರ್ಗೆ ಹೋಗಿ ಮೊಬೈಲ್ ತರಕ್ಕೆ ಲೇಟ್ ಆಯ್ತಂತ ನಾನು ಹಂಗೆ ಊಟ ಮಾಡ್ಕೊಂಡು ಬಂದೆ ರೀ. ಆದರೂ ಕೆಲವೊಬ್ಬರು ಒಬ್ಬರ ಕಡೆಯಿಂದ ವಿಡಿಯೋ ಮಾಡ್ಕೊಂಡು ಒಂದು 2 ಕ್ಲಿಪ್ ಇಟ್ಕೊಂಡು ನಿನ್ನ ಹಾಕಿರ್ತೀನಿ, ನೋಡಿರ್ಬೇಕು ನಾವು ವಿಡಿಯೋದಲ್ಲಿ. ಹಿಂಗೆಲ್ಲ ಆದ್ರೂ ಫೇಮಸ್ ಟೂರಿಸ್ಟ್ ಪ್ಲೇಸ್ ಅಂದ್ರೆ ದೇವರು ಹಂಗೆ ಟೂರಿಸ್ಟ್ ಅನ್ನೋಕ್ಕಿಂತ ಒಳ್ಳೆ ನಂಬಿದವ್ರಿಗೆ ಕೈ ಬರಲ್ಲ ಅಂತ ಒಳ್ಳೆ ಯಾತ್ರೆ. ನಾ ಅದಕ್ಕಿಂತ ಮುಂಚೆ ಹೋಗಿದ್ರೆ ಫ್ಯಾಮಿಲಿ ಸಮೇತ ಹೋಗಿದ್ದು ಗ್ರೇಟ್. ಆಮೇಲೆ ಎಲ್ಲರಿಗಿಂತ 2 ಮಕ್ಕಳು ಒಂದು ಹೆಂಡತಿ ಕರ್ಕೊಂಡು ಈ ಥರ ಟೂರ್ ಮಾಡೋದ್ರೆ ಅದೇ ಗ್ರೇಟ್. ಅದನ್ನ ಮಾಡಿದವ್ರಿಗೆ ಗೊತ್ತಾಗ್ತೈತಿ ಅಷ್ಟು ಗ್ರೇಟ್ ಅಂತ. ಎಲ್ಲರೂ ಮಾಡ್ತಾರೆ ಅವ್ರ ಫ್ಯಾಮಿಲಿಗೋಸ್ಕರ, ಅವ್ರು ದುಡಿತಿರ್ತಾರೆ, ಅವ್ರ ಖುಷಿ ಮುಂದೆ ಅವ್ರಿಗೆ ಏನಿರಲ್ಲ ಎಲ್ಲ ಮನೆ ಯಜಮಾನರಿಗೆ, ಅದನ್ನ ಮಾಡ್ತಿರ್ತಾರೆ. ನಾನು ಎಷ್ಟು ಲಾಕ್ಸ್ ನೋಡ್ತೀವಿ, ಎಷ್ಟು ಚಾನಲ್ ನೋಡಿರ್ತೀವಿ. ಕಡಿಮೆ ಆತಂತ ಏನ್ ಯಾರು ಮಾಡಿದ್ ಮಾಡ್ಬಾರಂತ ಅಂದ್ಬಿಟ್ಲಿ. ತಿಮ್ಮಪ್ಪನ ನೋಡ್ಕೊಳ್ಳಿ, ನಾನು ಆ ತರ ಅನ್ನಕತ್ತಿಲ್ಲ. ನೀ ಅಂತ ಹೇಳಿ ಫ್ಯಾಮಿಲಿ ಕರ್ಕೊಂಡು ಹೋಗೋದು ಕಷ್ಟ ಅಂತೇಳಿ ಎಲ್ರು ಕರ್ಕೊಂಡು ಹೋಗಿರ್ತಾರೆ, ಎಲ್ರಿಗೂ ಕಷ್ಟ ಹೌದಾ ಹೇಳ್ರಿ. 2 ಮಕ್ಕಳು ಕರ್ಕೊಂಡು ಯಾರು ನನಗೆ ಅನ್ಸಿಮೆಂಟ್ಗೆ ಎಲ್ಲೋ ಹೋಗಿರ್ತಾರೆ, 100% ಜನ ಹೋಗಿರ್ಬೋದೇನೋ ನನಗೆ ಡೌಟ್. ಅಲ್ಲ ಕಷ್ಟ ಸಿಂಗಲ್ ಆಗಿ ಹೋಗ್ತಾರೆ ಕಷ್ಟ ಅನ್ಕೊಂಡ ಇಷ್ಟಪಟ್ಟು ಹೋದ್ರೆ ಇಷ್ಟನೇ ಆಗುತ್ತೆ. ಆಕ್ಚುಲಿ ನಾ ಇಷ್ಟಪಟ್ಟು ಕರ್ಕೊಂಡು ಹೋಗಿ ಕಷ್ಟಪಡತ್ತೇನೆ ನೋಡ್ರಿ ಇಷ್ಟ. ಇನ್ನು ಏನು ಹೇಳ್ಬೇಕಂದ್ರೆ ಏನೇನು ಹೇಳಲ್ಲ, ಈಗ ಲಾಗ್ ಲೆಂದೇ ಆಗ್ತೈತಿ ರೀ. ಇಷ್ಟ ಅಂತ ಆದ್ ನೋಡ್ರಿ, ಏನಾರು ತಪ್ಪಿದ್ರೆ ಬಡ್ದು ಬಡ್ಡೆ ಹೊಟ್ಟೆ ಹಾಕೋರಿ, ಮೊನ್ನೆ ಬಡ್ದು ಬಾಯಿ ಹಾಕೋರಿ. ಆಮೇಲೆ ಮೊನ್ನೆ ಲಾಗಲ್ಲಿ ನಾವು ಕರೆಕ್ಟಾಗಿ ಎಡಿಟ್ ಮಾಡಕ್ ಆಗಿಲ್ಲ, ಹ್ಯಾಂಗೈತೆ ಹ್ಯಾಶುವಲ್ ಹಂಗೆ ಹಾಕಿವಿ. ಕ್ಷಮಿಸ್ಬೇಕು ಯಾಕಂದ್ರೆ ನಾವು ಟೈಮ್ ಇರಲ್ಲ ಎಡಿಟ್ ಮಾಡಕ. ಆಮೇಲೆ ಮೊಬೈಲ್ಸ್ ಇದು ಮಕ್ಕಳೊಂದು ಇರ್ತಾರಲ್ರಿ ಕೈಯಾಗ, ಹಂಗಂದ್ರೆ ನೀವು ಮಾಡಬಾರ್ದು ಅಂತಾರೆ. ಹಂಗಿಲ್ಲ, ನಿಮ್ಗೆ ಇಷ್ಟಪಡೋರು ಹೇಳತ್ತೀನಿ, ಹೆಂಗಿತ್ತು ಹಂಗೆ ಮಾಡ್ರಿ, ನಾನು ತಪ್ಪಿದ್ರೆ ಹೊಟ್ಟೆ ಹಾಕೋತಿರೋದು ತಿಳ್ಕೊಂಡಿನಿ. ಕೆಲವು ಜನಕ್ಕೆಲ್ಲ ಹೋಗೋಕ್ಕಾಗಿರಲ್ಲ ನೋಡ್ರಲ್ಲ, ಸೊ ಅದನ್ನ ನೋಡಲಿ ಅಂತೇಳಿ ನಾವು ಸ್ವಲ್ಪ ಆಸ್ ಇಟ್ ಇಸ್ ಹೆಂಗೆ ಮಾಡಿದ್ವು ರಾ ಹುಡಿಯನ್ನು ಹಾಕಿದ್ದೆ ನಾನು. ಹಾಗಾಗಿ ಎಡಿಟ್ ಮಾಡಾಗ ಅಲ್ಲಿ ಡಿಸ್ಟರ್ಬೆನ್ಸ್ ಅಲ್ರಿ, ಲಾಕರ್ನೇ ಗೊತ್ತಿಲ್ಲ ಎಷ್ಟು ಜನ ಇರುತ್ತೆ, ಡಿಸ್ಟರ್ಬೆನ್ಸ್ ಇತ್ತು. ಹೋಗ್ಬೇಕ್ರಿ ಈ ತರ ಗಣ ಅಂತಂದ್ರೆ ಅಲ್ಲಾದ್ರೂ ಒಂದು 8 ತಾಸು ಗಂಡ ಅಂತ ಇದ್ದಾಗ ಕೂತ್ಕೊಂಡು ಆರಾಮ್ ಟೈಮ್ ಸಿಗುತ್ತೆ ರೀ. ಮೊಬೈಲ್ ಇಲ್ಲ, ಮೊಬೈಲ್ ಟಚ್ ಮಾಡೋದು ಫ್ರೀ ದರ್ಶನಕ್ಕೆ ಹೋಗ್ಬೇಕು ನೀವು ಅಂದ್ರೆ ಅಲ್ಲಿ ಭಾರಿ ಅನ್ಯನತೆ ಇರ್ತೈತಿ, ನಮ್ಮ ಮಾತಾಡಕ್ಕೆ ಟೈಮ್ ಸಿಕ್ಕಿರ್ತೈತಿ. ಆಮೇಲೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಅಲ್ಲಿ ಟೈಮ್ ಕಳಿಬೇಕಂತ ಹೋಗಿರಿ ನೀವು ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಮನೋ ಪ್ರಕಾರ ಆಮೇಲೆ ವಾಪಸ್ ಬರೋವಾಗ ನಾವು ಟ್ರೈನ್ ಟಿಕೆಟ್ ಮಾಡಿರ್ಲಿಲ್ರಿ, ಜನರಲ್ ಡಬ್ಬೆ ಒಳಗೆ ಹತ್ತಿದ್ವಿ. ಕಾಲು ಇಡಕ್ಕೂ ಜಾಗ ಇರಲ್ಲ, ನಮ್ಮ ನಮ್ಮ ಮಂದಿನ ನಮ್ಗೆ ಹತ್ತಕ್ಕ ಒಂದು ಸಣ್ಣ ಜಗಳ ಆಗಿಬಿಡುತ್ತೆ. ಆಮೇಲೆ ನಾವು ತಲೆ ಒಡಿಸಿ ಮತ್ತು ಮುಂದಿಂದು ಏನಾರು ಆಗಲಿ ಅಂತೇಳಿ ರಿಸರ್ವೇಷನ್ ಮಾಡಿರ್ತಾರಲ್ರಿ, ಆ ಡಬ್ಬೆ ಒಳಗಡೆ ಬಂದು ನೀನು ಇವಾಗ ನೋಡಿರ್ಬೇಕು ನೀವು. ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಅವರು ನಮ್ಮ ನೋಡಿ ಗುರುತಿಸಿದ್ರು. ಆಮೇಲೆ ಯೂಟ್ಯೂಬರ್ ನಾನು ಇನ್ನೂ ಸ್ವಲ್ಪ ಖುಷಿ ಪಟ್ರು, ಒಂದು ಸೀಟ ಬಿಟ್ಕೊಟ್ರು, ಅದ್ರೊಳಗೆ ಒಂದೇ ಫ್ಯಾಮಿಲಿ ಹೋಗ್ತಾರೆ ಅದ್ರ ರಿಸರ್ವೇಷನ್ ಒಳಗೆ. ತಿರುಪತಿಯಿಂದ ಕೊಲ್ಲಾಪುರಕ್ಕೆ ಹೋಗೋರು, ಸಾರಿ ಕೊಲ್ಲಾಪುರಕ್ಕೆ ಹೋಗೋರು, ಅದ್ರೊಳಗೆ ಒಬ್ರು ಅಬ್ಸೆಂಟ್ ಇದ್ರೆ ಕ್ಯಾನ್ಸಲ್ ಆಗದಿತ್ತು. ಅದು ಆ ಸೀಟ್ ನ ನಮ್ಮವ್ರ ಅಂತ ಹೇಳ್ಕೊತೀನಿ ನಾನು ಅಂತೇಳಿ ನನ್ ಕೊಟ್ರು ಅವ್ರ ಆ ಸೀಟ್ ಸ್ಲೀಪರ್ ಕೋಚ್ ಬರುತ್ತಾನ ಕೇಳಿಲ್ರಿ. ಅದೊಂದು ಮಲ್ಕೊಂಡು ಸೀಟ್ ಒಳಗೆ ಇಬ್ರು ಮಕ್ಕಳು ಹಾಕೊಂಡು ಇಲ್ಲಾಂದ್ರ ನಮ್ಗೆ ಟಿಕೆಟ್ ಒಂದ್ಸಿಗ್ಲಿಲ್ರಿ ಬರುವಾಗ. ಆಮೇಲೆ ನಾವು ಜನರಲ್ ಡಬ್ಬಿ ಹತ್ತಿ ಹುಡುಕ್ಯಾಡ್ ಬಂದು ವಾಪಸ್ ಇಳಿದು. ಆಮೇಲೆ ಆಪ್ಷನ್ ಇಲ್ಲ ಬೇಕಾದ್ರೆ ಫೈನ್ ಕೇಳ ಕಟ್ಟಿದ್ರ ಆಯ್ತು ಅಂತೇಳಿ ಲಾಸ್ಟಿಗೆ ಬಂದು ಅದಕ್ಕೆ ಸೇರಿದ್ದೀವಿ ನಾವು. ಇಲ್ಲಾಂದ್ರೆ ನಾವು ಜನರಲ್ ಡಬ್ಬೆಗೆ ಏನಾದ್ರು ಹೋಗಿದ್ರ ಇಷ್ಟು ನಿಲ್ಲ ಕಾಲಿಲ್ಲ ಹತ್ತಿದ್ದಂಗ. ಯಾಕೆ ಹತ್ತಿರಿ, ಜಾಗಿಲ್ಲ, ನಾವು ಎಷ್ಟು ಚೆನ್ನಾದಿ, ನಾವು ಚೆನ್ನಾದಿ ಆ ಮಟ್ಟಿಗೆ ಹತ್ತಿರ್ಗಲ್ಲ. ಯಾಕಂದ್ರೆ ಹೋಳಿ ರಜೆ ಎಲ್ಲರೂ ಎಲ್ಲರೂ ಟ್ರಿಪ್ಗೆ ಅಲ್ಲಿಗೆ ಬಂದಿದ್ರು ಆಲ್ಮೋಸ್ಟ್ ಎಲ್ಲರೂ ಬರೀ ಅವರೇ ಟೂರಿಸ್ಟ್ ಇದ್ರು ಎಲ್ಲ ಬೋಗಿ ತುಂಬ ಜನರಲ್ ಬೋಗಿ. ಅದು ಇರೋದೇ ಎರಡು ಮುಂದೆ ಎರಡು ಹಿಂದೆ ಎಡ ಹಾಕ್ಯಾರ, ಒಂದೇ ಕಡೆ ಇರಲಿಲ್ಲ ಟ್ರೈನ್ಗೆ ಜನರಲ್ ಓಡಾಡೋ ಈ ಕಡೆಯಿಂದ ಹೋಗುತ್ತೆ. ಆ ಕಡೆಯಿಂದ 9:00 ತಿರುಪತಿಯಿಂದ ಗದಗ, ನಾವು ಗದಗಿಂದ ಹೋಗಿದ್ವಿ. ಹೋಗುತ್ತೇನೆ ಈ ಕಡೆ ಹರಿಪ್ರಿಯಾ 8:00 to 9:00 ಬಿಡ್ತಾನೆ ರೀ. ಅಲ್ಲಿ ಕರೆಕ್ಟ್ 9:00 ಪೋಣೆ ಹತ್ತಕ್ಕೆ ಬಿಟ್ಟಿದ್ದೆ. ಇಲ್ಲಿ ಬೆಳಗ್ಗೆ 8:00 ಬಂದೆ, 8:00 9:00 ಗದಗ 9:00.
ಹಾಗಾಗಿ ಆ ಡಬ್ಬಿಗೆ ಬಂದು ಅಲ್ಲಿದ್ದರು. ಪಾಪ ಅವರು ಹೆಲ್ಪ್ ಮಾಡಿದ್ರು. ನಮ್ಮ ಪುಣ್ಯಗೆ ಯಾರು ಟಿ ಶಿಮ್ ಬಂದಿದ್ರು, ಏನಲ್ಲ ಲೈಟ್ ಆಫ್ ಮಾಡ್ಕೊಂಡು ಮಲ್ಕೊಂಡ್ರೆ ಏನು ಅಲ್ಲಿ ಎಲ್ಲರೂ ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಹೋದ. ನಮ್ಮದು ಟೈಮ್ ಒಳ್ಳೆದೈತೆ. ಮತ್ತು ಅಲ್ಲಿಂದ ಗದಗ ಬಂದಮೇಲೆ ಈ ಕಡೆ ಟ್ರೈನ್ ಎಲ್ಲ ಹೋಗ್ಬಿಟ್ಟಿದ್ದು. ಬೆಳಗ್ಗೆ 2 ಟ್ರೈನ್ ಅಂದ್ರೆ ಸೋಲಾಪುರ ಪ್ಯಾಸೆಂಜರ್, ಹುಬ್ಬಳ್ಳಿ ಪ್ಯಾಸೆಂಜರ್ ಅದು ಅಲ್ರಿ. ನಮ್ಮ ನಶಿಬ್ ಅದು ಛತ್ರಪತಿ ಶಿವಾಜಿ ಟ್ರೈನ್ ಅಲ್ಲ ಯಶವಂತಪುರ ಟ್ರೈನ್ 7:00 ಹೋಗೋದು. ಆ್ಯಕ್ಚುಲಿ 8:00 ಬಂತ್ರಿ. ಹಾಂ, ನಾವು ಕರೆಕ್ಟ್ 8 ಗಂಟೆಗೆ ಬಂದಿವಿ ರೀ. ಈಗ ಅದು 7 ಗಂಟೆಗೆ ಬರ್ಬೇಕಿತ್ತು ರೀ ಗದಗ ತಿರುಪತಿಯಿಂದ ಗದಗ. ಅದು ಆ್ಯಕ್ಚುಲಿ ಲೇಟ್ ಆಗಿಬಿಡುತ್ತೆ. 8 ಗಂಟೆಗೆ ಬಂದರೆ ಅದು ಆಲ್ರೆಡಿ ನಿಂತಾಗ್ಬಿಟ್ಟಿತ್ತು. ಅದೇ ಟೈಮ್ ಒಳ್ಳೆದಕ್ಕೆ ಎಲ್ಲ ಆಗುತ್ತಲ್ಲ ರೀ. ಅಲ್ಲಿ ಆ ತಕ್ಷಣ ಮತ್ತೆ ಈ ಕಡೆ ಬಾಗಲಕೋಟೆ ಟ್ರೈನ್ ಯಶವಂತಪುರ ಹತ್ಕೊಂಬಂದ್ವಿ. 9:30 ಏನೋ ಮನೆಗೆ ಇದ್ವಿ ವಾಪಸ್. ಡೇಟ್ ಎಷ್ಟು ರೀ? 12. 12 8:00 ಹೋಗಿದ್ವಿ, ಇವಳು ವಾಪಸ್ 11:00 ಬಂದಿ ನೋಡಿ. 11 ಗಂಟೆಗೆ ಇಲ್ಲಿದೆ ರೀ. ಮಾರ್ಚ್ 11:00. ಮತ್ತೆ ಬೇರೆ ಎಲ್ಲರ ಸುತ್ತಮುತ್ತ ಹೋಗ್ಬೋದಿತ್ತು ರೀ. ಗೊತ್ತೈತಿ. ಏನು ಗೊತ್ತರಿ, ನಾನು ಅದೊಂದು ಬೇಜಾರಾಗಿದ್ದೇನು. ಯಾವಾಗ ಮುಗಿರ್ತೀವಿ ಒಬ್ರು ಜೀವನದಾಗ 27 ವರ್ಷಕ್ಕೆ ತಿರುಪತಿ ಆತರ ನಮ್ದು ನಮ್ಮ ಮನೆ ಬರೋ ದರ್ಶನ ಈ ಸಿಕ್ಕೈತಿ. ಹೋಗೋದು ಹೋದ್ವಿ ಅಲ್ಲಿ ಪದ್ಮಾವತಿ ಟೆಂಪಲ್ ನೋಡೋಕ್ಕಾಗಲಿಲ್ಲರಿ. ಅಲ್ಲಿ ಇಸ್ಕಾನ್ ಟೆಂಪಲ್ ಇತ್ತು, ಅದಂತೂ ಮಸ್ತ್ ಇತ್ತಂತರಿ. ನಾನು ಇದ್ರಾಗ ನೋಡಿದ್ದೆ ವಿಡಿಯೋದೆಲ್ಲ ನೋಡಿ, ನಿಮ್ಮ ಮಸ್ತ್ ಐತೆ ಇಸ್ಕಾನ್ ಟೆಂಪಲ್. ಅವೆರಡು ನೋಡೋಕ್ಕಾಗಲಿಲ್ಲರಿ. ಹಂಗೆ ಬಂದ್ವಿ ಇಲ್ಲಿಗೆ. ಇಲ್ಲ ಮುಗಿಸ್ತಾರೆ. ಏನ್ ಕಂದ ಈಗ ಲಾಂಗ್ ಆಗಿದೆ. ಇಷ್ಟಿತ್ತು ನೋಡ್ರಿ ನಮ್ ತಿರುಪತಿ ಟ್ರಿಪ್ಪಿನ ಅನುಭವ ನಿಮ್ ಜೊತೆ ಶೇರ್ ಮಾಡ್ಕೊಂಡು. ಮತ್ತೆ ಕೇಳೋ ಪ್ರಶ್ನೆ ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ನಾ. ಇಲ್ಲಿಗೆ ಇಲ್ಲವಾಗ ಮುಗಿಸ್ತೇನೆ. ಜಯ ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ 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 ಗೋವಿಂದ. ಏನ್ ಗೊಂದ ಏನ್ ಕೊಂದ ಏನ್ ಕಂದ ಗೋವಿಂದ.